ಇವತ್ತು ಆಗಸ್ಟ್ 15 ಜನವರಿ 26 ಮತ್ತು ರಾಷ್ಟ್ರೀಯ ಹಬ್ಬ ದಿನಗಳಂದು ರಾಷ್ಟ್ರಧ್ವಜ ಹಾರಿದ ತಕ್ಷಣ ಮರದಿಷ್ಟು ಪತ್ರಿಕೆ ಒಳಗೆ ನೋಡ್ತೀವಿ ಸರ್ ನಾವು, ಎಲ್ಲಿ ಧ್ವಜ ಕೆಳಗಾಯಿತು, ತಲೆ ಕೆಳಗಾಗಿ ಹಾರಿದೆ, ಧ್ವಜ ಹರಿದು ಬಿತ್ತು, ಧ್ವಜ ಹಾಗಾಯಿತು, ಸಂಬಂಧಪಟ್ಟ ಶಾಲೆ ಮುಕ್ತಗರವನ್ನು ಸಂಬಂಧಪಟ್ಟ ಶಾಲೆ ದೇವಿಸಿದ್ರು ಅಮಾನತುಗೊಳಿಸಲಾಗಿದೆ ಅಂತ ದಿನ ಓದೇ ಓದ್ತೀವಿ. ಯಾಕೆ ಆಗ್ತದೆ ಹಂಗಂದ್ರೆ ಅದು ಆಚಾರು ಅಲ್ಲಿ ವಿಶ್ವಾಸ ಇಲ್ಲದ ಕಟ್ಟಿರ್ತಾರೆ, ಚಾತುರ್ಯತೆ ಇರೋದಿಲ್ಲ. ಯಾವುದೋ ಒಂದು ಗಣಪತಿಯೊಳಗೆ ಬಂದ್ಬಿಟ್ರೆ ಯಾರೋ ಒಂದು ತಿಳ್ಕೊಂಡು ಬಡಬಡ ಕಟ್ಟು ಬರಬರ ಹಾಕಿರ್ತದೆ. ಒಂದೊಂದ್ಸಲ ಉದ್ದೇಶಪೂರ್ವಕವಾಗಿ ನಾವು ಪ್ರಭಾತ ಫೇರಿಗೆ ಹೋಗುವಾಗ ಧ್ವಜ ಕಟ್ಟು ಹೋಗ್ತಿರ್ತೀವಿ. ಪ್ರಭಾತ ಫೇರಿಗೆ ಹೋಗುವಾಗ ಯಾರು ಧ್ವಜ ಕಟ್ಟು ಹೋಗ್ಬಾರ್ದು. ನಾವು ಬರುತ್ತಾ ನಮ್ಮ ದುಶ್ಮನ್ಗಳು ದುಶ್ಮನ್ ಕಾಯ ಅಂತ ಬಗಲ್ಮೆ ಅಂತ ನಮ್ಮ ಶಾಲೆಯೊಳಗೆ ಇರ್ತಾರೆ, ಅವ್ರು ಬರುತ್ತಾ ಉಲ್ಟಾ ಮಾಡಿ ಇಟ್ಟಿರ್ತಾರೆ. ಇನ್ನೇನು ಎಡಮಾತ್ರ ಬಂದು ಎಲ್ಲರೂ ಬಂದು ಅವ್ರು ಜಗ್ತಾರ, ಅವಾಗ ಧ್ವಜ ಉಲ್ಟಾ ಆಗಿರ್ತಾರೆ. ಅವ್ರು ಸಂಬಂಧಪಟ್ಟವರು ಎಲ್ಲರೂ ಅಂಬಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಶಿಕ್ಷಕರು ದೂರ ನಿಂತಾರೆ, ಎಲ್ಲ ಮಾಡೋದು ದೂರ ನಿಂತಾರೆ. ಇವತ್ತು ಅಗದಿ ನೀಟ್ನೆಸ್ ಆಗಿ ಟಿಪ್ ಟಾಪ್ ದೇಶ ಭಕ್ತಿ ನೂರಕ್ಕೆ ನೂರು ತುಂಬಿಕೊಂಡು ಅಗದಿ ಶಾಲೆಗೆ ಬಂದ್ರೆ ನಾವು ತೊಂದರಬೇಕಂದ್ರೆ ದೂರ ನಿಂತಾರೆ ಅವ್ರು ಓಡೋಡ್ದಾಗ ಬಂದು ನಿಂತೀವಿ ಅಂತ. ಏನಾದ್ರೂ ಇವರೇ ಹೋಗೋದಕ್ಕೆ ಸಸ್ಪೆಂಡ್ ಆಗ್ಬೇಕಂದ್ರೆ ನಾವು ಹೋಗಲ್ಲ, ಏನಾದ್ರೆ ಅವ್ರಿಗೆ ಹೇಳ್ಕೊಡ್ತಿರ್ತಾರೆ. ಹಾಗೆ ನಾವೇ ನೋಡ್ಬೇಕಂದ್ರೆ ಅದಕ್ಕಾಗಿ ಸೇವಾದಾದ ಅವರು ಮತ್ತು ದೇಶ ಶಿಕ್ಷಕರು ಎಲ್ಲರೂ ಹತ್ರ ಕರ್ಕೋಬೇಕು, ಎಲ್ಲರೂ ಮುಟ್ಟಬೇಕು, ಎಲ್ಲರೂ ಕಟ್ಟಿ ನೋಡಿ ಹಿಂಗೆ ನೋಡ್ರಿ ಅಂತ ಹೇಳ್ಬೇಕು, ಎಲ್ಲರೂ ಕಟ್ಸ್ಬೇಕು. ತಪ್ಪಾದ್ರೆ ಅವರು ಇರ್ತಾರೆ, ಏನಾದ್ರು ವಿಡಿಯೋ ಮಾಡ್ಕೊತಿರ್ತಾರೆ ಕೆಲವೊಬ್ಬರು. ಆಗಲಿ ಸರ್ ಇವ್ರು ಇದ್ರೆ ಅಂದ್ರೆ ತಪ್ಪಾದ್ರೆ ಇವ್ರು ಹೇಳ್ಬೋದಿತ್ತು. ಎಲ್ಲ ಪೀಠಿತ ಸೇವಾದಷ್ಟೇ ನಾನು ಧ್ವಜ ಕಟ್ಟಬೇಕಂತ ಯಾವ ಆರ್ಡರ್ನೂ ಇಲ್ಲ. ಎಲ್ಲ ಒಬ್ಬ ಶಿಕ್ಷಕ ಈ ದೇಶದ ಹೆಮ್ಮೆ ಅಂತಕ್ಕಂಥ ಪ್ರತಿಯೊಬ್ಬ ಮಗನಿಂದ ಹಿಡಿದು ಓರ್ವ ವೃದ್ಧರವರಿಗೆ ಈ ದೇಶ ರಾಷ್ಟ್ರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಮರ್ಯಾದೆ ಕೊಡ್ತಕ್ಕಂಥದ್ದು ಎಲ್ಲರ ಒಂದು ಕರ್ತವ್ಯ ಅಂತ ಮನೆಯಲ್ಲಿ ಆ ಮೂರು ಮತ್ತು ಲೆಕ್ಕದ ಇದೆ. ಆದ್ರೆ ಇವತ್ತು ಏನ್ ಮಾಡ್ಬಿಟ್ಟು ನಾವು ಅಂದ್ರೆ ಆ ಧ್ವಜಗಳನ್ನು ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರದ ಸ್ಥಿತಿ ಹೇಗಿರ್ತದಂದ್ರೆ ಆ ಧ್ವಜ ತಂದ್ರೆ ಪರಮಾತ್ಮ ನಾಳೆ ಧ್ವಜ ತೆಗಿರಿವ ಹಂಗ ಸ್ವಲ್ಪ ಚೆನ್ನಾಗಿ ಒಂದು ತಂಗಿ ಕರ್ತೇಶ ಒಂದು ಸಿದ್ಧಾರ್ಥನಿ ಕರ್ತಿ ಚೋಕಮರ ಮತ್ತೆ ಕಾಸ್ಬಿಡ್ತಾರೆ. ಹಾಗೆ ಹೋಗಿ ಮಮ್ಮಿ ಕೊಟ್ಬಿಡ್ತಾರೆ, ಮಮ್ಮಿ ಹೋಯ್ತು ಆ ಮಡಿ ಬಟ್ಟೆ ಒಳಗೆ ಇರ್ತಕ್ಕಂಥ ಎಲ್ಲ ಜಾಗ ಒಳಗೆ ಬಟ್ಟೆ ಒಳಗೆ ಹಾಕೊಂಡು ಸಾಬಾನ್ ಹಾಕಿ ಸಾಬನ್ ಪುಡಿ ಹಾಕಿ ಎಲ್ಲ ಪುಡಿ ಹಾಕಿ ಸಕಾಶ ಸುತ್ತಿ ಇಟ್ಬಿಟ್ರೆ ಮೂರು ಧ್ವಜ ಹೋಗಿ ಒಂದೇ ಕಲರ್ ಆಗಿರ್ತಾವೆ ಮೂರು ಕಣ್ಣು. ಆದ್ರೆ ಏನೇ ಧ್ವಜ ಅಂತ ರಾಷ್ಟ್ರದ ಗುರುತನೇ ಸಿಗಲ್ಲ, ಹೆಂಗ್ರು ಮಾಡಿರ್ತಾರೆ. ರಾಷ್ಟ್ರದೊಂದಿಗೆ ತೊಳಿಬಾರದು, ರಾಷ್ಟ್ರದ ಇಸ್ತ್ರಿ ಹೊಡಿಬಾರದು, ರಾಷ್ಟ್ರದವನ್ನು ನೆಲ ತಾರಿಸ್ಬಾರ್ದು. ಇವೆಲ್ಲ ನಿಯಮಗಳಿದ್ದರು ಕೆಲವೊಂದ್ಸಲ ಏನಾಗ್ತಾವಂದ್ರೆ ಆ ಕಂಬದ ಕಟ್ಟಿಗೆ ಧ್ವಜ ಬಡಿ ಬಣ್ಣ ಬಡಿತಾರ, ಕಂಬಕ್ಕೆ ಬಣ್ಣ ಬಡಿತಾರ, ಕಟ್ಟಿಗೆ ಬಣ್ಣ ಬಿಡ ದೇವರ ಬಾಸ್ ಮಾಡ್ತಾರ, ಕಟ್ಟಿಗೆ ಕುಂಕುಮ ಹಾಕ್ತಾರ, ಇವತ್ತಿ ಹಚ್ತಾರ, ಮತ್ತೆ ಅದಕ್ಕೆ ಪೂಜೆ ಮಾಡಿ ಉದ್ಬತ್ತಿ ಹಚ್ಚಿ ಒಂದೊಂದ್ಸಲ ಜಂಡದೊಳಗೆ ಉದ್ಬತ್ತಿ ಚುಚ್ಚಿ ಮ್ಯಾಚ್ ಕಳ್ಸೋದ್ರೆ ಜಂಡ ಸುಟ್ಟ ಹಿಂದಿನ ಉದ್ಬತ್ತಿ ಚುಚ್ಚು ತೆಗಿಲಿ ಇಂಥ ಕಲ್ಪನೆ ಕೂಡ ಜನರಿಗಿಲ್ರಿ. ನಾ ಆ ಸಂದರ್ಭದಲ್ಲಿ ಅದು ಯಾವ ಕಟ್ಟಿ ದೇವರಲ್ಲ, ಕಂಬ ದೇವರಲ್ಲ, ಹೆತ್ತ ತಾಯಿಯ ಸಮಾನಾಂತರವಾಗಿ ಹರ್ತಕ್ಕಂಥ ನಮ್ಮ ನೆತ್ತಿಯ ಮೇಲೆ ಹರ್ತಕ್ಕಂಥ ನಮ್ಮ ದೇವರು. ಎಲ್ಲ ದೇವರನ್ನು ಕೈ ಮುಗಿದು ತಲೆ ಬಾಗಿಸಿ ನಮಸ್ಕಾರ ಮಾಡ್ತೀವಿ. ಯಾವುದಾದ್ರೂ ದೇವರು ತಲೆ ಎತ್ತಿ ನಮಸ್ಕಾರ ಮಾಡೋದು ದೇವರೇ ಅಂದ್ರೆ ಅದು ರಾಷ್ಟ್ರಪತಿ ದೇವಂದೇ ತಲೆ ಎತ್ತಿ ನಮಸ್ಕಾರ ಮಾಡ್ತೀವಿ. ನಾವ್ಯಾರು ಇಲ್ಲಿ ಕಾಲ ದೂಡ್ ತಗಿ ಚಪ್ಪಲ್ ತಗಿ ಇದು ಕಟ್ಟಿ ಮೇಲೆ ಹಾಕ್ಬಾರ್ದು, ಹಂಗೆ ಇಲ್ಲಿ ಕಟ್ಟಿರ್ತಾರೆ. ನಾವು ಇಷ್ಟು ದೂರ ನಿಂತ್ಕೊಂಡು ಕಂಬ ಹಿಡ್ಕೊಂಡು ಹಿಂಗೆ ಅಷ್ಟು ದೂರದ ಭಾವನೆ ಅಲ್ಲ, ಅದು ತಪ್ಪು ಕಲ್ಪನೆ ಅದ. ನಾವು ಹೇಳಬೇಕು ಯಾರು ಅದನ್ನ ಅನ್ಯಾಯ ಕಟ್ಟಿ ದೇವರನ್ನು ಬಾವಿಸ್ಬಿಡ್ರಿ, ಕಂಬ ದೇವರನ್ನು ಬೀಬಣ್ಣನೇ ಹೊಡಿಬೇಕು, ಕಂಬದ ಬೀಬಣ್ಣ ಇರಬೇಕು. ಅವಾಗ ಅದು ಕೇಸರಿ ಬಿಡಿರ್ತಕ್ಕಂಥ ಮಾನ್ಯತೆ ಒಂದು ಗೌರವ ಸಿಗ್ತದೆ. ಯಾವುದಾದ್ರೂ ಪ್ರತಿಯೊಂದು ದೇಶದ ಕೀರ್ತಿ ಒಂದು ಜ್ಯೋತಿಯ ಸಂಕೇತ ನಮ್ಮ ಆಶಾಭಾವನೆಗಳನ್ನು ಹೊತ್ತಿ ನಾವು ಸ್ವತಂತ್ರರು ಅಂತ ತೋರಿಸಲಿಕ್ಕೆ ಅದು ಒಂದು ಸಂಕೇತ ಅಂದ್ರೆ ರಾಷ್ಟ್ರಧ್ವಜ ಅದು ಹೆಮ್ಮೆಯಲ್ಲಿ ಎದು ತೊಟ್ಟಿರುತ್ತೆ. ಒಂದ್ಸಲ ಏನೈತ್ರಿ ಭಾರತದಿಂದ ಅಮೆರಿಕಗೆ ಜಪಾನಿನ ಹಡಗು ಹೋಗ್ತಿತ್ತು, ಹಂಗ ಒಂದೇ ಮಾತ್ರ. ಇನ್ನ ಬ್ರಿಟಿಷರ ಧ್ವಜವನ್ನು ಅಲ್ಲಿ ಯಾಕೆ ಇಟ್ರು, ಒಂದರ ಮೂರು ಅಂಶದಲ್ಲಿ ನಮ್ದು ಮೂರು ಅಂಶದ ಹೊರಟಿದ್ರೆ ಒಂದಂಶ ಬ್ರಿಟಿಷರ ಧ್ವಜವನ್ನು ಇಟ್ರು. ಯಾಕಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ನಾವು ಮಡ ಕಟ್ಟಿರೋ ಅವ್ರ ಕಣ್ಣು ಕೆಂಪುಗಾಗಬಾರ್ದು ಅನ್ನೋ ಉದ್ದೇಶದಿಂದ ಇನ್ನೇನು ಜಾತನ್ನು ಕೂಡ ಇಟ್ರು. ಅದೇ ರೀತಿಯಾಗಿ ಹಿಂದೂ ಮುಸ್ಲಿಮರ ಭಾವೈಕ್ಯದಿಂದಾಗ ಈ ಸಪ್ತ ಋಷಿ ಮಂಡಲ ಅನ್ನೋದು ಹಿಂದೂಗಳಲ್ಲಿ ಏಳು ಋಷಿ ಮಂಡಲದಂತ ಏಳು ಋಷಿಗಳು ಒಂದು ನಕ್ಷತ್ರ ಗುಂಚ. ಆಮೇಲೆ ನಮ್ಮ ಮುಸ್ಲಿಮರ ಬಂದವರಿಗೆ ರಂಜಾನ್ ಹಬ್ಬದ ಒಂದು ಸಂಕೇತ, ಒಂದು ಅರ್ಧ ಚಂದ್ರ ಮತ್ತು ಮತ್ತೊಂದು ನಕ್ಷತ್ರ ಅದು ನೋಡಿ ತಕ್ಷಣ ರಂಜಾನ್ ಹಬ್ಬವನ್ನು ಅವರು ರಚನೆ ಮಾಡಿರ್ತಾರೆ. ಆ ಕಾರಣಕ್ಕೆ ಇದು ಭಾವೈಕ್ಯತೆಯ ಒಂದು ಧ್ವಜವನ್ನು ಕೂಡ 1917 ಓಮರು ಚಳವಳಿ ಸಂದರ್ಭದಲ್ಲಿ ಈ ಇದನ್ನು ದುರ್ಗಾ ಪ್ರಸಾದ್ ಅವರು ಕೊಯಮುತ್ತೂರಿನ ಅರ್ಕಾಟ್ ಕಾಲೇಜ್ ಸ್ವಯಂ ಆಡಳಿತ ಮಂಡಳಿಯ ಒಬ್ಬ ಕಾರ್ಯದರ್ಶಿ ಇರ್ತಾರೆ ದುರ್ಗಾ ಪ್ರಸಾದ್. ಆ ದುರ್ಗಾ ಪ್ರಸಾದ್ ಅವರು